ಚೋರಾಗಿ ಗಾಳಿ ಬಿಸ್ತಿತ್ತು ಅವಾಗ ಸಮಯ ಸಾಯಂಕಾಲ ಏಳು ಗಂಟೆ ವಿಪುಲ್ ಅವನ ಸ್ನೇಹಿತರ ಜೊತೆ ಸಿನಿಮಾ ಹಾಲ್ ಇಂದ ಆಚೆ ಬರ್ತಾನೆ ಏನೋಯ್ತು ವಿಪುಲ್ ಅರೇ ನನ್ನ ಶೂ ಅಲ್ಲಿ ಮಣ್ಣಾಗಿದೆ ಅಲ್ ನೋಡು ಶೂ ಪಾಲಿಶ್ ಮಾಡೋ ಅಂಗಡಿ ಸರಿ ಶೂ ಪಾಲಿಶ್ ಮಾಡ್ಸೋಣ ಏ ಪಾಲಿಶ್ ಮಾಡೋಣ ನನ್ ಶೂಗೆ ತುಂಬಾ ಮಣ್ಣಾಗಿದೆ ಚೆನ್ನಾಗಿ ಪಾಲಿಶ್ ಮಾಡ್ಕೊಡು ಕೊಡು ಮಗ ಚೆನ್ನಾಗಿ ಪಾಲಿಶ್ ಮಾಡ್ಕೊಡ್ತೀನಿ ನಾನು ಒಂದ್ ನಿಮಿಷ ಮಗ ಅಂತ ಯಾರಿಗ್ ಕರ್ದಿಯ ನೀನು ನೀನು ಶೂ ಪಾಲಿಶ್ ಮಾಡೋನು ನೀನು ನನ್ನ ಜೊತೆ ಸಂಬಂಧ ಬೆಳೆಸಿ ಏನ್ ಜಾಸ್ತಿ ದುಡ್ಡು ಕೇಳ್ಬೇಕಂತಿದ್ದೀಯಾ ಮಗ ರೋಹಿತ್ ಎದುರುಗಡೆ ಜೋಳ ಮಾರೋ ಅಂಗಡಿ ಇದೆ ಕಣೋ ಇಂಥ ಚಳಿಲಿ ಬಿಸಿ ಬಿಸಿ ಜೋಳ ತಿಂದ್ರೆ ಸೂಪರ್ ಆಗಿರುತ್ತೆ ಬೆಚ್ಚಗಿರೋ ಸ್ವೆಟರ್ ಹಾಕೊಂಡು ಆರಾಮಲ್ಲಿ ಜಾಕೆಟ್ ಹಾಕೊಂಡು ಈ ಚಳಿಗೆ ಬಿಸಿ ಬಿಸಿಯಾಗಿರೋ ಫುಡ್ ತಿಂದ್ರೆ ಖುಷಿಯಾಗಿರುತ್ತೆ ನೀನ್ ಹೋಗಿ ಜೋಳ ತಕೊಂಡ್ಬಾ ಈಗ ನಿಮ್ ಶೂ ಪಾಲಿಶ್ ಆಗೋಯ್ತು ನೀನಂತೂ ಹೀಗೆ ಭಿಕ್ಷೆ ಬೇಡೋರ್ ತರಾನೇ ಇರ್ತೀಯ ಬಿಡು ಚಳಿಗಾಲದಲ್ಲೂ ಕೂಡ ಒಂದ್ ಸ್ವೆಟರ್ ತಕೊಳಕ್ ನಿಮ್ಮಿಂದ ಆಗಲ್ಲ ಆ ಹಳೆ ಕಂಬಳಿ ತಕೊಂಡೆ ಇಲ್ಲೇ ಇದ್ ಬಿಡು ತಗೋ ಐದ್ ರೂಪಾಯಿ ನಾನ್ ಶೂ ಕೊಡಿಗ ಐದ್ ರೂಪಾಯಿ ನೀವಂತೂ ಡಬಲ್ ಹಾಕ ಕೇಳಿದ ತಲೆಗಿಲೆ ಕೆಟ್ಟೋಗಿದ್ಯಾ ಹೇಗೆ ಇಪ್ಪತ್ ರೂಪಾಯ ಇಪ್ಪತ್ ರೂಪಾಯಲ್ಲಿ ಏನಿನ್ ಪಾಲಿಶ್ ಡಬ್ಬಿ ಬರುತ್ತೆ ತಕೋ ಐದ್ ರೂಪಾಯಿ ಬೇಕಾದ್ರೆ ಇಟ್ಕೋ ಇಲ್ಲ ಅಂದ್ರೆ ಅದು ಇಲ್ಲ ಪಾಪಾ ಮುದ್ಕ ಏನ್ ಮಾತಾಡ್ತಾನೆ ಏನು ಮಾತಾಡದೆ ಐದ್ ರೂಪಾಯಿ ತಗೋತಾನೆ ಯಾಕಂದ್ರೆ ಅವನು ಅವ್ನ ಕುಟುಂಬನ ಕಾಪಾಡ್ಕೋಬೇಕು ಅವನ್ಗೆ ಆ ಟೈಮ್ ಅಲ್ಲಿ ಆ ಐದ್ ರೂಪಾಯಿನೂ ತುಂಬಾ ಮುಖ್ಯ ವಿಪುಲ್ ಅವರ ಸ್ನೇಹಿತನ ಜೊತೆ ಕಾರಲ್ಲ ಕುತ್ಕೊಂಡು ಹೋಗ್ಬಿಡ್ತಾನೆ ಅವನು ಧನವಂತ ಅವನ್ ಮನ್ಸಲ್ಲಿ ಬಡವರ ಮೇಲೆ ಏನು ಒಂದ್ ಸಾಫ್ಟ್ ಕಾರ್ನರ್ ಇಲ್ಲ ಆ ಮುದುಕನ ಹೆಸರು ರಾಮೇಶ್ವರ್ ಅವನು ಮನೆಗ್ ಹೋಗ್ತಾನೆ ಮಾಲ್ತಿ ಕಿಶನ್ ಯಾಕೆ ಇನ್ನೂ ಮನೆಗ್ ಬಂದಿಲ್ಲ ಬಂದಿದ ತಕ್ಷಣ ನಿಮ್ಮ ಮೊಮ್ಮಗನ ಮುಖ ನೋಡಿಲ್ಲ ಅಂದ್ರೆ ನಿಮ್ಗೆ ದಿನ ಕಳಿಯಲ್ಲ ಏನ್ ಮಾಡೋದು ಮಾಲ್ತಿ ಅವನ ಅಪ್ಪ ಅಮ್ಮ ಹೋದ ನಂತರ ಅವನಿಗೆ ನಾವೇ ನೋಡ್ಕೊಳ್ಬೇಕಲ್ವಾ ಆದ್ರೆ ನಮ್ಮಿಂದ ಏನು ಮಾಡೋಕ್ಕಾಗ್ತಿಲ್ಲ ಅವನಿಗೆ ಅಜ್ಜ ನೀವ್ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ನಂಗೆ ತುಂಬಾ ಬೇಜಾರಾಯ್ತೀಗ ಅಯ್ಯೋ ಕಿಶನ್ ಸರಿ ಬಿಡು ನಾನು ಹಾಗೆ ಹೇಳಲ್ಲ ನೀನ್ ಬೇಜಾರು ಮಾಡ್ಕೊಳ್ಬೇಡ ದಯವಿಟ್ಟು ಸರಿ ಈಗ ನಾವು ಒಂದ್ ಕೆಲ್ಸ ಮಾಡೋಣ ಒಟ್ಟಿಗೆ ಊಟ ಮಾಡೋಣ ಅಜ್ಜ ನಾನು ಹನ್ನೆರಡನೇ ಕ್ಲಾಸು ಮಾಡಾಯ್ತು ಸ್ವಲ್ಪ ದಿನ ಅಷ್ಟೇ ಮತ್ತೆ ನಾನು ಕೆಲಸ ಮಾಡ್ತೀನಿ ಮತ್ತೆ ನಿಮ್ಗೇನು ತೊಂದರೆ ಇರಲ್ಲ ನೀನು ಚೆನ್ನಾಗೋದಿ ನಿನ್ಗೊಳ್ಳೆದಾದ್ರೆ ನಮ್ಗಷ್ಟೇ ಸಾಕು ನಮಗೆ ಅದೇ ಬೇಕಿರೋದು ಅಜ್ಜ ಆ ಒ ಫಾರ್ಮ್ನ ಹಾಕಿದ್ದೆ ಅಲ್ವಾ ಅದರ ಆಧಾರದ ಮೇಲೆ ನಂಗೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ ಓ ಇದಂತೂ ತುಂಬ ಒಳ್ಳೆ ವಿಷಯ ನಂಗಂತೂ ತುಂಬ ಖುಷಿಯಾಯ್ತು ಮಾರನೇ ದಿನ ಕಿಶನ್ ಕಾಲೇಜ್ ಹೋಗ್ತಾನೆ ಅವನ್ಗೆ ಒಳ್ಳೆ ರ್ಯಾಂಕಿಂಗ್ ಬಂದಿದ್ರಿಂದ ಒಳ್ಳೆ ಕಾಲೇಜ್ ಅಲ್ಲಿ ಅಡ್ಮಿಶನ್ ಆಗುತ್ತೆ ವಿಪುಲ್ ಸಹ ಅದೇ ಕಾಲೇಜ್ ಏ ವಿಪುಲ್ ಇವತ್ತು ಚಳಿ ಜಾಸ್ತಿ ಇದೆ ಅಲ್ವಾ ಮತ್ತೆ ನಿನ್ನ ಓವರ್ ಕೋಟು ಸೂಪರ್ ಸೂಪರ್ ಇಲ್ಲದೆ ಮತ್ತೇನು ಅಪ್ಪ ಹೊರಗಿನ ದೇಶದಿಂದ ತಂದಿದ್ದು ಇಲ್ಲಿನ ಮೌಲ್ಯಕ್ಕೆ ಐವತ್ ಸಾವಿರ ರೂಪಾಯಿ ಆಗುತ್ತೆ ಓಯ್ ಕಾಣಿಸೋದಿಲ್ವೇನೋ ನಿಂಗೆ ಎಲ್ಲ ಕಾಫಿ ನನ್ನ ಜಾಕೆಟ್ ಮೇಲೆ ಹಾಕ್ಬಿಟ್ಟಿಯಲ್ಲ ಉಳಿಯೋದಿಲ್ಲ ನೀನ್ ಇನ್ನು ಅಯ್ಯೋ ನಾನು ಬೇಕಂತಲೆ ಮಾಡಿದ್ದಲ್ಲ ಅಲ್ಲಿ ಕೆಲವರು ಹುಡುಗರು ಬಾಸ್ಕೆಟ್ಬಾಲ್ ಆಡ್ತಾ ಈಚೆ ಬಂದ್ರು ಆಗ ನಿಮ್ಮ ಬಿತ್ತು ಬಿಕಾರಿ ಇಷ್ಟು ದಿನ ಈ ಕಾಲೇಜಲ್ಲಿ ನಾನು ಅರೆ ವಿಪುಲ್ ಇಲ್ಲಿ ಅಲ್ಲಿ ಕಾಲೇಜಿಂದ ಸೀಟ್ ಸಿಗುತ್ತಲ್ವಾ ಅದ್ರಲ್ಲ ಇವನೊಬ್ಬ ಅನ್ಸುತ್ತೆ ಓ ಹಾಗಾ ವಿಷಯ ಈ ನನ್ನ ಮಕ್ಕಳು ಯಾಕೆ ಕಾಲೇಜಿಗೆ ಬರ್ತಾರೋ ದೇವರಿಗೆ ಗೊತ್ತು ಸರಿಯಾಗಿ ಇವನ ಹತ್ರ ಒಂದು ಸ್ವೆಟರ್ ಕೂಡ ಇಲ್ಲ ಸ್ವೆಟರ್ ಏನು ಅವನತ್ರ ಹತ್ರ ಎ ಸಿ ಸ್ವೆಟರ್ ಇದೆ ಕಣ ಅವನ್ ಶರ್ಟ್ ನೋಡಿದ್ಯಾ ತೂ 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 ತು ಸ್ವೆಟರ್ ಅಲ್ಲಿ ಎ ಸಿ ಮೊದಲನೇ ಬಾರಿ ನೋಡಿರೋದು ಹೊಸ ಫ್ಯಾಷನ್ ಅನ್ಸುತ್ತೆ ಬಾರ ರೋಹಿತ್ ಕ್ಯಾಂಟೀನಿಗೆ ಹೋಗಿ ಟೊಮೆಟೊ ಸೂಪ್ ಕುಡಿಯೋಣ ಈ ವೆದರ್ ಅಲ್ಲಿ ಚೆನ್ನಾಗಿರುತ್ತೆ ಕಿಶನ್ ಕ್ಲಾಸ್ ಹೋಗ್ಬಿಡ್ತಾನೆ ವಿಪುನ್ ಮಾತ ಅವನು ತಲೆಗ್ ಹಾಕೊಳ್ಳೋದಿಲ್ಲ ಒಂದಿನ ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾನೆ ಆಗೋ ನೋಡ್ತಾನೆ ವಿಪುಲ್ ಯಾರೋ ಹುಡ್ಗ ಹತ್ರ ಜಗಳ ಮಾಡ್ತಿರ್ತಾನೆ ಹಿಂಗೆ ಎಷ್ಟೋ ಧೈರ್ಯ ನನ್ ಕಾರಿನ ಮುಂದೆ ಸೇಬಿನ್ ಗಾಡಿನ ತಕೊಂಡ್ಬರ್ತಿಯಾ ನನ್ನ ಅಪ್ಪ ಯಾರು ಗೊತ್ತಾ ಈ ಊರಿನ ಫೇಮಸ್ ಬಿಸ್ನೆಸ್ ಮ್ಯಾನ್ ನಿನ್ ಕೆಲಸ ನಿಲ್ಸಿ ನಿಂಗೆ ಹೊಟ್ಟೆಗಿಲ್ದಂಗ್ ಮಾಡಾಕ್ತಿನಿ ನೋಡ್ತೀಯ ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ರಿಕ್ಷಾದವನಿಗೆ ದಾರಿ ಕೊಡಕಂತ ಹೋಗಿ ನನ್ ಸೇಬಿನ್ ಗಾಡಿ ನಿಮ್ ಕಾರ್ ಮುಂದೆ ತಂದೆ ಬೇಕಂತಾನೆ ತಂದಿದ್ದಲ್ಲ ಅಯ್ಯ ದಯವಿಟ್ಟು ಕ್ಷಮಿಸಿ ಒಂದಂತೂ ತಪ್ಪು ಮಾಡ್ತೀಯ ಅದ್ರ ಮೇಲೆ ನನ್ನೆದುರಿಗೆ ಮಾತಾಡ್ತೀಯಾ ಈಗ ನಿಂಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಚಳಿಲಿ ಮತ್ತೆ ನೀನ್ ನನ್ನ ಎದುರುಗಡೆ ನಿಲ್ತೀಯ ಮೊದ್ಲು ಕರೆಕ್ಟ್ ಆಗಿ ಮಾತಾಡಕ್ ಕಲಿ ವಿಪುಲ್ ದಯವಿಟ್ಟು ಇವನನ್ನ ಬಿಟ್ಬಿಡು ಅವನೊಬ್ಬ ಪಾಪದ ಕೆಲಸಗಾರ ದಯವಿಟ್ಟು ಬಂದ ನೋಡು ಒಬ್ಬ ಬಡವ ಮತ್ತೊಬ್ಬನ ಬಡವನ್ನ ಕಾಪಾಡಕ್ಕೆ ನಡಿ ರೋಹಿತ್ ಎಲ್ಲಾ ಹಾಳಾಯ್ತು ಎಲ್ಲಾದ್ರೂ ಕಾಫಿ ಶಾಪ್ ಹೋಗಿ ಆರಾಮಲ್ಲಿ ಬಿಸಿ ಕಾಫಿ ಕುಡಿಯೋಣ ಅಯ್ಯೋ ನನ್ ಸೀಬೆ ಹಣ್ಣನ್ ಗಾಡಿ ಅಡ್ಡ ಹಾಕಿದ್ರು ಎಲ್ಲ ಸೀಬೆ ಹಣ್ಣು ಹಾಳಾಗೋಯ್ತು ದುಡ್ಡು ತಕೊಂಡು ನಾನು ಬಾಡ್ಗೆ ಇದನ್ನ ತಂದಿದ್ದೆ ಈಗ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ದುಡ್ಡು ತರೋದು ಇನ್ನು ಪಾಪ ಬಡವ ಮಾರಕೆ ಹಣ್ಣು ಎಲ್ಲ ಹಾಳು ಮಾಡಿ ಅವರು ಎಲ್ಲರೂ ಕಾರತ್ತಿ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಬಡವನ್ ಮೇಲೆ ಪೌರುಷ ತೋರಿಸಿ ಅವನ್ಗೇನ್ ಸಿಕ್ತು ಛ ನಂಗಂತೂ ಏನು ಮಾಡಕ್ ಒಣ್ಣೊ ಧನ್ಯವಾದ ಅದು ನೀನು ಇಲ್ಲೋ ಅಂದಿದ್ರು ಅವ್ನೊನ್ನೋ ಕೊಂದೋಗ್ತಿದ್ದೋ ಅಷ್ಟು ನಿಮಗೆ ತುಂಬ ಚಳಿ ಆಗ್ತಾ ಇದೆ ತಕೊಳ್ಳಿ ಈ ಸ್ವೆಟರ್ ಹಾಕೊಳ್ಳಿ ಕಿಶನ್ ಅವನ ಸ್ವೆಟರ್ನ ಹಣ್ಣು ಮಾರೋವ್ನಿಗೆ ಕೊಡ್ತಾನೆ ಬಡವನ ಕಷ್ಟ ಏನಂತ ಅವ್ನಿಗೆ ಅರ್ಥ ಆಗುತ್ತೆ ಅವನು ಆ ಬಡವನಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತಾನೆ ಆದ್ರೆ ಅವ್ನ ಹತ್ರನೂ ದುಡ್ಡಿರೋಲ್ಲ ಏನು ಮಾಡಬೇಕಂತ ಅರ್ಥ ಆಗ್ತಿಲ್ಲ ವಿಪುಲ್ಗೆ ಸ್ವಲ್ಪನೂ ಯೋಚನೆ ಅಲ್ಲ ಇಷ್ಟು ಚಳಿಗಾಲದಲ್ಲಿ ಅವ್ನು ಹೆಂಗೆ ಒಂದು ಸ್ವೆಟರ್ ಸಹ ಹಾಕೋದೆ ಈ ಸೀಬೆ ಹಣ್ಣು ಮಾರೋದಕ್ಕೆ ಮನೆಯಿಂದ ಆಚೆ ಬಂದಿದ್ದಾನೆ ಅಂತ ಅವ್ನ್ ಸಂಸಾರನ ನಡ್ಸ್ಬೇಕಂದ್ರೆ ಈ ಸೀಬೆಹಣ್ಣು ಹಣ್ಣು ಮಾರಿನೇ ಅವ್ನ್ ಸಂಪಾದನೆ ಮಾಡ್ತಾನೆ ಹಾಗಾದ್ರೆ ಅವನು ಎರಡು ತೂಟ ಮಾಡಕ್ಕಾಗ್ತಿತ್ತು ಆದ್ರೆ ಈಗ ಎಲ್ಲಾ ಹಾಳಾಗ್ಬಿಡ್ತು ಕಿಶನ್ ಮನೆಗೆ ಹೋಗ್ತಾನೆ ರಾಮೇಶ್ವರ್ ಸಹ ಆಗ್ಲೇ ಬರ್ತಾನೆ ಕಿಶನ್ ನಿನ್ನ ಸ್ವೆಟರ್ ಎಲ್ಲೋಗಿದೆ ಬೆಳಿಗ್ಗೆ ಅಂತೂ ಹಾಕೊಂಡೇ ಹೋಗಿದ್ದಲ್ವಾ ಅಜಾ ಅದು ರೋಡ್ ಸೈಡ್ ಅಲ್ಲಿ ಒಬ್ಬ ಅವನಿಗೆ ತುಂಬಾ ಚಳಿ ಆಗ್ತಾ ಇತ್ತು ಅದನ್ನ ಅವನಿಗೆ ಕೊಟ್ಟೆ ಕಿಶನ್ ನಿನ್ನತ್ರ ಇದ್ದಿದ್ದು ಒಂದೇ ಸ್ವೆಟರ್ ಅಲ್ಲ ಮಗ್ನೆ ಏನು ತೊಂದರೆ ಇಲ್ಲ ತಗೋ ಮಗ ಈ ಸ್ವೆಟರ್ ಹಾಕ್ಕೋ ನೀನು ನಾನು ಹೋಗಿದ್ದಾಗ ಯಾರೋ ಒಬ್ಬ ದೊಡ್ಡ ಸೇಟ್ ಬಂದು ಈ ಸ್ವೆಟರನ್ನೆಲ್ಲ ಕೊಡ್ತಾ ಇದ್ದ ಅವರೇ ನನಗೆ ಈ ಸ್ವೆಟರ್ ಕೊಟ್ಟಿದ್ದು ಆ ದೊಡ್ಡ ಮನುಷ್ಯನಿಗೆ ಒಳ್ಳೇದಾಗ್ಲಿ ಈ ಸ್ವೆಟರ್ ಅಂತೂ ನಿಂಗಿನ ಕೆಲ್ಸಕ್ಕೆ ಬರುತ್ತೆ ಬಿಡು ಅರೇ ಅಜ್ಜ ನಿನ್ನತ್ರ ಅಂತೂ ಯಾವುದೇ ಸ್ವೆಟರ್ ಇಲ್ವಲ್ಲ ಇದನ್ನ ನೀನ್ ಹಾಕೋ ಅರೆ ಪರ್ವಾಗಿಲ್ಲ ಕಂದ ನನ್ನ ಹತ್ರ ಆ ಕಪ್ಪಿನ ಜಾಕೆಟ್ ಇದೆ ಹಿಂದಿನ ವರ್ಷ ಕೊಟ್ಟಿದ್ದು ನಂಗೆ ರಾಮೇಶ್ವರ್ಗೆ ಸ್ವೆಟರ್ ಮತ್ತೆ ಕಂಬ್ಳಿ ಸಿಕ್ಕಿದ್ದು ಒಳ್ಳೆ ತುಂಬಾ ಜನ ಇರ್ತಾರೆ ಯಾವಾಗ್ಲೂ ಸಹಾಯ ಮಾಡೋದಕ್ಕೆ ಮುಂದ್ ಬರ್ತಾರೆ ಈ ಚಳಿಗಾಲದಲ್ಲಿ ಜನರಿಗೆ ಸ್ವೆಟರ್ ಮತ್ತೆ ಕಂಬ್ಳಿ ಕೊಡೋದು ತುಂಬಾ ಒಳ್ಳೆ ವಿಷಯ ತುಂಬಾ ಪುಣ್ಯ ಕೊಡೋ ಕೆಲ್ಸ ಕಿಶನ್ ಆ ಬಡವನ್ಗೆ ಒಂದ್ ಸ್ವೆಟರ್ ಕೊಡ್ತಾನೆ ಆದ್ರೆ ಈ ಸೇಜ್ಜಿ ದೇವರ ರೀತಿ ಬಂದು ರಾಮೇಶ್ವರ್ಗೆ ಹೊಸ ಸ್ವೆಟರ್ ಕೊಡ್ತಾರೆ ಮಾರನೇ ದಿನ ಕಿಶನ್ ಕಾಲೇಜ್ ಹೋಗ್ತಾನೆ ಡಾಕ್ಟರ್ ಹೇಳಿದ್ರು ವಿಪುಲ್ಗೆ ತುಂಬಾ ಜೋರ್ ಜ್ವರ ಇದೆಯಂತೆ ಅಲ್ಲ ಇವನಿಗೆ ಬೇಕಿತ್ತು ಅಂತ ಈ ಚಳಿಗಾಲದಲ್ಲಿ ಹೊರಗಡೆ ಸೊತ್ತಾಡಕ್ ಹೋಗಿ ಆಯ್ತ ನೋಡು ಅವನಪ್ಪ ಅಮ್ಮ ಅಂತೂ ಇರೋದು ಅರೆ ವಿಪುಲ್ಗೆ ಜ್ವರ ಆಗಿದ್ಯಾ ಮತ್ತವನೊಬ್ನ ಏ ರೋಹಿತ್ ಒಂದ್ ಕೆಲಸ ಮಾಡ್ತೀಯಾ ನನ್ನನ್ನ ವಿಪುಲ್ ಮನೆ ಹೋಗ್ತೀಯಾ ಕಿಶನ್ ರೋಹಿತ್ ಜೊತೆ ವಿಪುಲ್ ಮನೆಗೆ ಹೋಗ್ತಾನೆ ರೋಹಿತ್ ಕಿಶನ್ ನೀರಿಬ್ ಕಿಶನ್ ಹೇಳಿದ್ದ ಅವನು ನಿನ್ನನ್ನು ನೋಡ್ಬೇಕಂತೆ ಅದಕ್ಕೆ ಕರ್ಕೊಂಬಂದೆ ವಿಪುಲ್ ನೀನ್ ಆರಾಮ್ ಮಾಡು ನಾನ್ ನಿಂಗೆ ತುಳಸಿ ಮತ್ತೆ ಶುಂಠಿ ಹಾಕಿ ಚಹಾ ಮಾಡಿಕೊಡ್ತೀನಿ ಅದ್ರ ಜೊತೆ ನಿಂಗೆ ಶಾಖಾನು ಕೊಡಬೇಕು ಆಗ ಚಳಿ ಕಮ್ಮಿ ಆಗುತ್ತೆ ನಿಂಗೆ ಈ ತುಳಸಿ ಮತ್ತೆ ಶುಂಠಿ ಚಾಯ್ ಒಳ್ಳೆದಾಗಿದೆ ಕಣೋ ನಂಗೆ ಸ್ವಲ್ಪ ಈಗ ಆಯ್ತು ಕೋಣೋ ಕಿಶನ್ ನಿಂಗೆ ನಾನು ಅಷ್ಟು ಕೀಳಾಗಿ ನೋಡಿದ್ರು ನೀನ್ ನನ್ನ ನೋಡ್ಕೊಳಕಂತ ಬಂದಿದ್ಯ ತುಂಬಾ ಧನ್ಯವಾದ ಕಿಶನ್ ಹಾ ಸಾಕು ಸಾಕು ಅದ್ರಲ್ಲೇನಿದೆ ಸರಿ ನಿನಗೆ ಸ್ವಲ್ಪ ರೆಸ್ಟ್ ಮಾಡು ನಾನ್ ನಿಂಗೆ ತಿನ್ನಕೇನಾದ್ರೂ ಮಾಡ್ತೀನಿ ಕಿಶನ್ ಇಷ್ಟು ಪ್ರೀತಿಯಿಂದ ಅವನ್ನ ನೋಡ್ಕೊಂಡಿದ್ ನೋಡಿ ವಿಪುಲ್ಗೆ ನಾಚಿಕೆ ಆಗತ್ತೆ ಯಾವ್ ಕಿಶನ್ ನ ಅವನ ಅವಮಾನ ಮಾಡ್ತಿದ್ನೋ ಅದೇ ಕಿಶನ್ ಇವತ್ತು ಅವ್ನ ಚೆನ್ನಾಗ್ ನೋಡ್ಕೊಂಡಿದಾನೆ ಮಾರನೇ ದಿನ ಅವನ ಆರೋಗ್ಯ ಸ್ವಲ್ಪ ಸರಿ ಆಗತ್ತೆ ಅದೇ ದಿನ ಅಪ್ಪ ಅಮ್ಮನೂ ನೋಡಕ್ ಬರ್ತಾರೆ ಅಮ್ಮ ಇವನ ಹೆಸರು ಕಿಶನ್ ಅಂತ ಇವನಿಂದ್ಲೆ ನಾನು ಇಷ್ಟ ಆರಾಮಾಗಿರಕ್ ಸಾಧ್ಯ ಆಯ್ತು ಮತ್ತೆ ನಂಗಂತೂ ಜ್ವರ ಬಂದ್ರೆ ಏನ್ ಮಾಡ್ಬೇಕು ಅಂತಾನೇ ಗೊತ್ತಾಗ್ಲಿಲ್ಲ ಆದ್ರೆ ಇವನ್ ಬಂದು ನಂಗೆ ಶುಂಠಿ ಮತ್ತೆ ತುಳ್ಸಿ ಹಾಕಿ ಚಾ ಮಾಡ್ಕೊಟ್ಟು ಊಟಕ್ಕೆಲ್ಲ ತಯಾರ್ ಮಾಡಿ ನನ್ನನ್ನ ಚೆನ್ನಾಗ್ ನೋಡ್ಕೊಂಡಿದ್ದಾನ ಕಣಮ್ಮ ಇವನಿಂದ್ಲೆ ನನ್ನ ಆರೋಗ್ಯ ಸುಧಾರಿಸಿದ್ದು ಕಣಮ್ಮ ಕಿಶನ್ ಮೀಟ್ ಮಾಡಿದ್ದಕ್ಕೆ ವಿಪುಲ್ ಅವರ ಅಪ್ಪ ಅಮ್ಮನು ತುಂಬಾ ಸಂತೋಷ ಪಡ್ತಾರೆ ಸ್ವಲ್ಪ ದಿನ ಆದ್ಮೇಲೆ ವಿಪುಲ್ ಆರೋಗ್ಯ ತುಂಬಾ ಚೆನ್ನಾಗ್ ಆಗ್ಬಿಡುತ್ತೆ ಅವನು ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರ್ತಾನೆ ಒಂದಿನ ಕಿಶನ್ ವಿಪುಲ್ ನ ಅವರ ಅಜ್ಜ ಅಜ್ಜಿಯನ್ನ ಮೀಟ್ ಮಾಡ್ಸದ ಕರ್ಕೊಂಡ್ ಹೋಗ್ತಾನೆ ಕಿಶನ್ ಅವರ ಅಜ್ಜನ್ನ ನೋಡಿ ಗೆ ಸಿನಿಮಾ ಹಾಲ್ ಹತ್ರ ನಡೆದಿರೋ ವಿಷಯ ಅಲ್ಲ ಜ್ಞಾಪಕ ಬರುತ್ತೆ ಮತ್ತೆ ವಿಪುಲ್ ಕಣ್ಣಲ್ಲಿ ನೀರ್ ಬರುತ್ತೆ ಒಂದ್ ವೇಳೆ ಅದು ಪಶ್ಚಾತ್ತಾಪದಿಂದ ಬಂದಿರೋ ನೀರ್ ಅನ್ಸುತ್ತೆ बेस्ट बॉडीज हेलो फ्रेंड्स थैंक्स फॉर वॉचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कॉमेंट्स करे इस वीडियो पर और हाँ शेयर करना भी ना भूलें और भी मज़ेदार वीडियो देखने के लिए नीचे दिए गए बेल आइकॉन को दबाए देखते रहिए Best, best buddies, buddies. <laughs> <laughs> <laughs>